ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಇಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಬಾರಿ ಸನಿಹಕ್ಕೆ ಕೆಂಪು ಕೆಂಡಗೆ ಏನ ಹಾದರಗೆ ಕೊಡುವೆ ಕಾಣಿಕೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಇಲ್ಲ 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 ಇಲ್ಲ. ಅಲ್ಲ ಆ ಚೆನ್ನಿನ ಬೇಗ ಬಂದ್ಬಿಡು, ಬಿಡಿಸಿ ಬಿಡಿಸಿ ಆಕ್ಟಿಂಗ್ ನಾ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಹೇಳಿ ಕೇಳಿ ಮೊದಲೇ ಹಳ್ಳಿ ಮುಂಡೇದು ಯಾರ ಜೊತೆ ಅಲ್ಲೇ ಹೊಡಿತಾ ಕುಟ್ಬಿಡ್ತೋ ಕಾಣೆ. ಹೇಗಾದ್ರೂ ಮಾಡಿ ಆ ಹಕ್ಕಿನ ಈ ಹೃದಯದಲ್ಲಿ ಕೂಸ್ಕೊಬಿಟ್ರೆ ಈ ಕಲಾ ಮಂದಿರಕ್ಕೂ ಬಂದಕ್ಕೂ ಸಾರ್ಥಕ ಆಯ್ತದೆ ಕಣ್ರಿ. ಎಲ್ಲೂ ಹೋಯ್ತೋ ನಾನು ಹೇಳಿದ್ದೀನಿ, ಅಲ್ಲಿ ಇಲ್ಲಿ ಮಾತಾಡ್ಕೊ ನಿಂತ್ಕೋಬೇಡ, ನಿನ್ನ ಹೀರೋಯಿನ್ ಮಾಡ್ತೀನಿ, ಓಸಿ ಸೈಜ್ ಕಡಿಮೆ ಮಾಡ್ಕೋ ಅಂತ ಹೇಳಿವ್ನಿ. ಏನಾದರೂ ಡಯಟ್ ಗಿಯೇಟ್ ಏನಾದರೂ ಅಭ್ಯಾಸ ಮಾಡ್ತಾ ಇದ್ದಾಳ, ಇಲ್ಲ ಈಗಿನಿಂದನೇ ವಾಕಿಂಗ್ ಏನಾದರೂ ಶುರು ಮಾಡಿಬಿಟ್ಟಿದ್ದಾಳ, ಏನು ಮಾಡ್ತಾ ಇದ್ದಾಳು? ಛೇ 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 ಛೇ. ಆ ಹಳ್ಳಿಯಕ್ಕೆ ಈ ಕಡೆನೇ ಬರ್ತಾ ಇದೆ, ಏನಾದರೂ ಮಾಡಿ ಪಡಾಯಿಸ್ಕೊಬಿಡ್ಬೇಕು. ತುಂಬಾ ಕೋಪ ಬಂದಿರುತ್ತೆ ಅಂತ ನೋಡಿ, ಬರ್ಬೇಕಾದ್ರೆ ಯಾರೋ ಆ ಸಮಿ ನಂಗೆ ಗಂಟು ಬಿದ್ಬಿಟ್ಟಿದ್ದ, ಅದಕ್ಕೆ ಬರೋದು ಸ್ವಲ್ಪ ತಡ ಆಗೋಯ್ತು. ಮಾಡ್ಕೋಬೇಡಿ ಬನ್ನಿ. ಯಾವ ಡೈರೆಕ್ಟ್ರೆ ಏನಾಯ್ತು? ನಾ ಹೇಳುದು ಏನು ಚೆನ್ನಿ ನಿನಗೆ? ಏನಂತ ಹೇಳಿದೆ ನಾನು? ಏನ್ ಹೇಳಿದ್ರು ಮರ್ದೋಯ್ತಲ್ಲ. ನೀನ್ ಹೀರೋಯಿನ್ ಆಗ್ಬೇಕಾ ಬೇಡವಾ? ಆಗ್ಬೇಕು. ಮನ್ ಬೇಗ ಬಾ ಅಂತ ಹೇಳಿದ್ದೆ ತಾನೆ. ಬರ್ತಾ ಇದ್ದೆ, ಓಡೋಡಿ ಬರ್ತಾ ಇದ್ದೆ. ಅಲ್ಲಿ ದಾರಿಲಿ ಅವಳ ಅವನ ಅವಳ ಅವನ ಅವಳು ಯಾರು? ಅದೇ ಅವಳು. ಆ ಚೈತ್ರ 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 ಬಾಳ್ ಗೆಡ್ಸಕ್ ನಿಂತವಳು ನೋಡು. ಹೌದು, ಇವತ್ತು ಬಾಳ್ ಗೆಡ್ಸಿದ್ದೆ ಅವಳು. ಅವಳಿಂದಾನೆ ಈ ಪರಿಸ್ಥಿತಿ ನನ್ಗೆ. ಹೀರೋಯಿನ್ ಆಗ್ಬೇಕಾ ಬೇಡವಾ? ಹೀರೋಯಿನ್ ಆಗ್ಬೇಕಾ ಬೇಡ? ನಾನು ಆಗ್ಲೇಬೇಕು. ಮತ್ತೆ ಈಗ ಸಮಯ ವೇಸ್ಟ್ ಮಾಡೋದು ಬೇಡ. ಹಂಗಾರೆ ಶುರು ಮಾಡಣ. ಏನ್ ಶುರು ಮಾಡೋಣ ಹಂಗಾರೆ ನಿನ್ನ ಅರ್ಥದಲ್ಲಿ? ಆಕ್ಟಿಂಗ್ ಹಾಕನೋ? ಇನ್ನೇನ್ ಮಾಡೋಕಾದದು? ಗುಡ್ ಗರ್ಲ್. ಆಕ್ಟಿಂಗ್ ನ ಮಾಡುವಾಗ ಕೆಲವು ಸಜೆಷನ್ಗಳು ಹೇಳ್ತೀನಿ ಕೇಳು. ಹತ್ರ ಬಾ. ಆಕ್ಟಿಂಗ್ ನ ಮಾಡುವಾಗ ಮನಸ್ಸು ಒಳ್ಳೆ ಸ್ಥಿರವಾಗಿರ್ಬೇಕು. ಎಲ್ಲಿ ಅಂದ್ರೆ ಅಲ್ಲಿ ಹರಿ ಬಿಡಬಾರ್ದು. ಮೈನಾ ಮೈನಾ ಹಂಗೆ ಫ್ರೀ ಫ್ರೀ ಬಿಟ್ ಮಾಡ್ಬೇಕು. ಏನಯ್ಯ ನೀನು ಆಕ್ಟಿಂಗ್ ಹೇಳ್ಕೊಟ್ಬಿಡ್ತೀನಿ ಅನ್ಬಿಟ್ಟು ಮೈನ ಫ್ರೀ ಬಿಡು ಅದನ್ನ ಫ್ರೀ ಬಿಡು ಅಂತ ಹೇಳ್ತೀಯಲ್ಲ ನೋಡು, ನಂಗೆ ಇವೆಲ್ಲ ಆಗೋದಿಲ್ಲ ಅಷ್ಟೇ. ಹೂ, ಇದಕ್ಕೇನ್ ಒಳ್ಳೆ ಬಿರ್ಗ ಹೆಂಗೆ ಒಳ್ಳೆ ಹಿಂಗ್ ತಿಂದು ಮಂಗನಂಗಾಡ್ತದಲ್ಲ. ಹೂ, ಹೆಂಗಪ್ಪ ಆಯ್ತರ್ ಸವಾಸ? ಕೋಪ ಮಾಡ್ಕೋಬೇಡ. ನೀ ನಂಬರ್ ಒನ್ ಹೀರೋಯಿನ್ ಆಗ್ಬೇಕಾ ಬೇಡವಾ? ಆಗ್ಬೇಕು ಅಂತ ತಾನೆ ಅಲ್ಲಿಂದ ಇಲ್ಲಿ ತನಕ ನಾನು ಬಂದಿರೋದು. ನೀನ್ ಹಿಂಗ್ ಮುಣಿಸ್ಕೊ ಹೋಯ್ತಾ ಇರು. ನಾನ್ ಮೈಸೂರ್ ಚೈತ್ರ ಫೋನ್ ಮಾಡ್ಬೇಕಾಗುತ್ತೆ. ರೂಮ್ಗೆ ಹುಡುಕ ಬಂದಿದ್ಲು. ನಾನ್ ಹೇಳ್ಬಿಟ್ಟಿದೀನಿ ನಿನ್ನೆ ನಂಬರ್ ಒನ್ ಹೀರೋಯಿನ್ ಮಾಡ್ತೀನಿ ಅಂತ. ತುದ್ಗಾಲಲ್ಲಿ ನಿಂತವಳೆ ಫೋನ್ ಮಾಡನೆ. ಹೌದೆ ಮಂತೆ, ನಿನ್ನ ಹೀರೋಯಿನ್ ಮಾಡ್ಬೇಕು ಅಂದ್ರೆ ನಾ ಹೇಳ್ದಂಗೆಲ್ಲ ನೀನ್ ಕೇಳ್ಬೇಕು. ಸರಿಯೇ? ಕೇಳಿಯಾ? ತಾಡೋಸಿ ಕನ್ನಡಕ ಹಾಕತ್ತೀನಿ ಕೊಡಿಲಿ. ಏನ್ ಕೊಟ್ಟಿಯ? ಕೈ ಕೊಡು. ಇನ್ನೇನ್ ಕೊಟ್ಟಿಯ? ಯಾಕೆ ಅಂದ್ರೆ ಹೀರೋಯಿನ್ಗೆ ಕೈಯೇ ದಪ್ಪಗಿದದೋ ಸಣ್ಣಗಿದದೋ ನೋಡ್ಬೇಕು. ಛೇ, ಹೀರೋ ಏನಂತ ತಪ್ಪು ಇಳ್ಕೊಳ್ಳಲ್ವಾ? ಡೈರೆಕ್ಟರ್ ಎಂತ ಹೀರೋಯಿನ್ ಫಿಕ್ಸ್ ಮಾಡಿದಾನೆ ಅಂತ ಅದಕ್ಕೆಲ್ಲ ಡಯಟ್ ಹೇಳ್ಕೊಡ್ತೀನಿ. ಹೌದು, ನಗಿಬಾರ್ದು, ಸೈಲೆಂಟ್ ಆಗಿ ನಿಂತ್ಕೋ. ನೀ ನಂಬರ್ ಒನ್ ಹೀರೋಯಿನ್ ಬೇಡವಾ ಹೇಳು?
ಅವಳಿಗೆ ಫೋನ್ ಮಾಡ್ತೀನಿ. ಏನು ಹೌದಾ? ಗ್ಯಾರಂಟಿನಾ? ಆಗ ನಗ್ ಬೇಡ, ಸ್ಟ್ರಿಕ್ಟ್ ಆಗಿ ನಿಂತ್ಕೋ, ಸೈಲೆಂಟ್ ಆಗಿ. ಹೌದಾ? ಹಾಗೆ ರೊಮ್ಯಾಂಟಿಕ್ ಆಗಿ ಒಂದ್ ಕಣ್ಣೋಡಿ ನೋಡ್ತೀನಿ. ಹೌದು, ಅದು ಭಾರಿ ಮುಖ್ಯ. ಒಂದ್ ಹಂಗ ಹೇ ಒಳ್ಳೆ ಗೊಂಬೆನಾಗೆ ಹಿಂಗಂತ ಇದೆಯಲ್ಲ, ಲವ್ 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 ಬಂದು ಕಣ್ಣೋಡಿ ನೋಡಿ. ಯಾರು ನಾನೀಗ ನಿನ್ನ ಟೆಸ್ಟ್ ಮಾಡ್ತಾ ಇದೀನಿ, ಈಗ ಮಾಡ್ಲ ಚೈತ್ರ ಚೆನ್ನಾಗಿ ಮಂತೆ ಹೊಡಿ ಕಣ್ಣ. ಆಹಾ, ಸರಿ. ಹಾಗೆ ಕಣ್ಣಲ್ಲಿ ಲುಕ್ ಕೊಡ್ತಾ ಬಂದು ತಪ್ಕೋ, ಹಾಗೆ ಮಾಡ್ತೀನಿ ನೋಡು. ಯಾಕೆ ಅಂದ್ರೆ ನೀ ಹೆಂಗೆ ಕ್ಲೋಸಿಂಗ್ ಕೊಡ್ತೀಯ ಅಂತ ನಾನು ನೋಡ್ಬೇಕು. ಅಲ್ಲ ಇವಯ್ಯ, ಚೈತ್ರನ ಮಧ್ಯೆ ಇಟ್ಕೊಂಡು ಇಟ್ಕೊಂಡು ನನಗೆ ಒಳ್ಳೆ ಕಷ್ಟ ಕೊಡ್ತಾನಲ್ಲ. ನಾನು ಫೋನ್ ಮಾಡ್ತೀನಿ, ಸಂಜೆ ಆದ್ಮೇಲೆ ವಿಚಾರಿಸ್ಕೊತೀನಿ. ಮ್ಯೂಸಿಕ್ ಬೇಕು, ಸುಮ್ಮನೆ ಬಂದ್ಬಿಟ್ರೆ ಹೋಗು ದೂರ. ರೊಮ್ಯಾಂಟಿಕ್ ಆಗಿ ಬಂದು ತಪ್ಕೋಬೇಕು. ರೊಮ್ಯಾಂಟಿಕ್